ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ಹೇಳಿ. ಸರ್, ಈಗ ಒಂದು ಕಾಂಟ್ರವರ್ಸಿ ನಡೀತಾ ಇದೆ, ಅಂದರೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಡಿಬಾಸ್ ಒಂದು ವಿಡಿಯೋ ಹರಿಬಿಟ್ಟಿದ್ದಾರೆ, ಕಾಟೇರ ವರ್ಕೌಟ್. ಸೊ ಅದರಲ್ಲಿ ಡಿಬಾಸ್ ಟ್ಯಾಟೂ ಇಲ್ಲ ಅಂತ ಅಂದ್ಬಿಟ್ಟು ಒಂದು ಟ್ರೋಲ್ ಮಾಡ್ತಿದ್ದಾರೆ. ಹೌದು ಹೌದು, ಅಲ್ಲ ಅದು ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಏನು ಹೇಳೋದು ಆಸೆ ಪಡ್ತೀನಿ ಅಂದರೆ, ಆ ವಿಡಿಯೋ ಯಾವುದು ಟ್ಯಾಟೂ ಇಲ್ಲದಿರೋದಿದೆ ಅದು ಟ್ಯಾಟೂ ಹಾಕ್ಸೋಕ್ಕೆ ಮುಂಚಿನ ವರ್ಕೌಟ್ ವಿಡಿಯೋ ಅದು. ಸೊ ಹಾಕಿಸ್ದಾದ್ಮೇಲೆ ಇರೋ ವಿಡಿಯೋಗಳು ಆಮೇಲೆ ಅವರು ತೋರಿಸ್ತಾರೆ, ಆವಾಗ ಅದ್ರಲ್ಲಿ ಗೊತ್ತಾಗತ್ತೆ ನೋಡಿ. ಜೊತೆಗೆ ನಾವು ಮಾಡಿರೋದು ಪರ್ಮನೆಂಟ್ ಟ್ಯಾಟು, ಯಾವುದೋ ಬಳಪ ಗಿಳಪಾಲಿ ಸುಮ್ಮನೆ ಒಂದು ಸ್ಲೇಟ್ ಮೇಲೆ ಬರೆದು ಒದ್ದೆ ಬಟ್ಟೆಲಿ ಒರೆಸಿದ್ರೆ ಹೋಗುವಂಥದ್ದಲ್ಲ. ಜೊತೆಗೆ ಯಾವ ವಿಡಿಯೋ ಬಂದಿದೆ ಆ ವಿಡಿಯೋನ ಯಾರಿಗೆ ಬೇಕಾದ್ರೂ ತೋರಿಸ್ಬೋದು, ಅದ್ರಲ್ಲಿ ಗೊತ್ತಾಗೋಗ್ಬಿಡುತ್ತೆ ಅದು ಒರಿಜಿನಲ್ ಅದು ಟ್ಯಾಟು ಅಂತ. ಮಾಡ್ತಾಯಿದ್ದಾಗ ಗ್ರ್ಯಾನ್ಯೂಲ್ಸ್ ಆಫ್ ಬ್ಲಡ್ ಬರ್ತಾ ಇರೋದು, ರಕ್ತ ಬರ್ತಾ ಇರೋದು ಅದೆಲ್ಲ ಕಾಣಿಸುತ್ತೆ. ಸೊ ಯಾರೇ ಟ್ಯಾಟು ಆರ್ಟಿಸ್ಟ್ ನೋಡಿಬಿಟ್ರು ಗೊತ್ತಾಗ್ಬಿಡುತ್ತೆ. ಸೊ ಇದು ಯಾರೋ ಇದು ಏನೋ ಸಮುದ್ರದ ದಡದಲ್ಲಿ ಬರೀತಾರಲ್ಲ, ಒಂದು ಅಲೆ ಬಂದ್ಬಿಟ್ಟು ಅಳಿಸ್ಬಿಟ್ಟಾಗುತ್ತೆ ನೋಡಿ, ಆ ಥರ ಯಾರೋ ನೋಡ್ಕೊಂಬಿಟ್ಟು ಅದನ್ನು ನೋಡ್ಕೊಂಡು ಮೋಸ್ಟ್ಲಿ ಯಾರೋ ಟ್ರೋಲ್ ಮಾಡ್ತಾಯಿದ್ದಾರೆ ಅನಿಸುತ್ತೆ. ಅಷ್ಟೇ, ಅದು ಒರಿಜಿನಲ್ ಟ್ಯಾಟು ತೆಗಿಯೋಕ್ಕೆ ಆಗಲ್ಲ ಅದು. ಸೊ ಯಾರು ಅದನ್ನು ಟ್ರೋಲ್ ಮಾಡ್ತಾಯಿದ್ದಾರೆ ಸುಮ್ಮನೆ ಫೇಕ್ ಅಷ್ಟೇ, ಅದು ಟ್ರೋಲ್ ಮಾಡ್ತಾ ಇರೋದು. ಸರ್ ನಿಮಗೂ ಗೊತ್ತು ಮತ್ತೆ ಡಿವೋರ್ಸ್ ಫ್ಯಾನ್ಸ್ಗೂ ಗೊತ್ತು ಅದು ಒರಿಜಿನಲ್ ಟ್ಯಾಟು ಅಂತ. ಈ ರೀತಿ ನೆಗೆಟಿವ್ ಆಗಿ ತೋರಿಸ್ತಿದಾರಲ್ಲ, ಪಾಸಿಟಿವ್ ಇದ್ರೂ ಕೂಡ ಅವರು ಅಭಿಮಾನಿಗಳಿಗೋಸ್ಕರ ಹಾಕಿಸ್ಕೊಂಡಿದ್ರು, ನೆಗೆಟಿವ್ ಆಗಿ ಶೇರ್ ಮಾಡಕ್ಕೆ ತೋರಿಸ್ತಿದ್ದಾರೆ ಅಂತವ್ರಿಗೆ ಏನು ಹೇಳ್ತೀರಾ ಸರ್? ಇಲ್ಲ ಅದೇ, ಅವ್ರು ನೋಡಿ ಅವ್ರಿಗೆಲ್ಲ ಐಡಿಯಾನೂ ಇರಲ್ಲ ಟ್ಯಾಟು ಏನು ಅಂದರೆ ಗೊತ್ತಿರಲ್ಲ ಅವ್ರಿಗೆ, ಫಸ್ಟ್ ಆಫ್ ಆಲ್ ನಾಲೆಜ್ ಇರಲ್ಲ, ಬುದ್ಧಿ ಇರಲ್ಲ ಅವ್ರಿಗೆ, ಅಂಥವರೇ ಟ್ರೋಲ್ ಮಾಡ್ತಾರೆ ಅಷ್ಟೇ. ಅಂದರೆ ಯಾರಿಗೆ ನಾಲೆಜ್ ಇರುತ್ತೆ ಟ್ಯಾಟು ಬಗ್ಗೆ ಅವರು ನೋಡ್ತಾ ಇದ್ದಂಗೆ ಗೊತ್ತಾಗ್ಬಿಡುತ್ತೆ, ಓ ಇದು ಪರ್ಮನೆಂಟ್ ಟ್ಯಾಟು, ಪರ್ಮನೆಂಟ್ ಟ್ಯಾಟು ಎಲ್ಲಿ ಹಾಕ್ತಾರೆ ಅಲ್ಲೇ ಹೋಗಿ ಹಾಕಿಸ್ಕೊಂಡಿರೋದವರು ಡಿ ಬಾಸ್ ಅವರು ಅನ್ನೋದು ಅವ್ರಿಗೆ ಐಡಿಯಾ ಇರುತ್ತೆ. ಸೊ ಅದಕ್ಕೆಲ್ಲ ಇದಕ್ಕೆಲ್ಲ ಕೇರೇ ಮಾಡಬಾರ್ದು ರೀ, ಯಾರೋ ಟ್ರೋಲ್ ಮಾಡೋದು ಸುಮ್ಮನೆ ಒಂದೊಂದು ಸತಿ ಫನ್ಗೋಸ್ಕರ ಟ್ರೋಲ್ ಮಾಡಿಬಿಟ್ಟಿರ್ತಾರೆ ಅಷ್ಟೇ, ಬಟ್ ಅವ್ರು ಹಾಕ್ಸಿರೋದು ನಿಜ, ಅದು ಒರಿಜಿನಲ್ ಟ್ಯಾಟು ಅದು. ಸೊ ನಿಮ್ಮ ಪ್ರಕಾರ ಆ ವಿಡಿಯೋ ಬಂದು ಹಳೆ ವಿಡಿಯೋ? ಹೌದು, ಅದು ಹಳೆ ವಿಡಿಯೋ, ಅದು ಬಿಫೋರ್ ಇದು ಏನಪ್ಪ ಟ್ಯಾಟು ಹಾಕ್ಸೋಕ್ಕೆ ಮುಂಚಿಂದು ವಿಡಿಯೋ. ಅದನ್ನು ಸುಮ್ಮನೆ ಮೋಸ್ಟ್ಲಿ ನನ್ನ ಪ್ರಕಾರ ಸುಮ್ಮನೆ ತಮಾಷೆಗೆ ಯಾರೋ ಟ್ರೋಲ್ ಮಾಡ್ತಾ ಇರಬೇಕಷ್ಟೆ, ಬಟ್ ನಾವು ಹಾಕಿರೋದು ಪರ್ಮನೆಂಟ್ ಟ್ಯಾಟು, ಅದು ತೆಗಿಯೋಕ್ಕೆ ಆಗಲ್ಲ ಅದು. ಅವ್ರದ್ದು ಆಮೇಲೆ ಬೇರೆ ಲೇಟೆಸ್ಟ್ ವಿಡಿಯೋಗಳೆಲ್ಲ ಬರುತ್ತೆ, ಆವಾಗ ನೋಡಿ ಎಲ್ಲರಿಗೂ ಗೊತ್ತಾಗುತ್ತೆ ಅದರಲ್ಲೇ. ಸರ್ ಕಾಟೇರಿಗೆ ಏನಾದರೂ ವಿಶ್ ಮಾಡಬೇಕು ಅಂತಂದರೆ? ಒಂದೇ ಒಂದು, ಡಿ ಬಾಸ್ ಇಸ್ ಡಿ ಬಾಸ್ ಅಷ್ಟೇ, ನೋ ಒನ್ ಕ್ಯಾನ್ ಬೀಟ್ ಡಿ ಬಾಸ್. ಥ್ಯಾಂಕ್ ಯು.